Subscribe now and press the bell icon. Never miss an update. मणिपाल किचन ग्राहकರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕೇರಳ ಸ್ಟೈಲ್ ಅವಿಯಲ್ ವೆಜಿಟೇಬಲ್ಸ್ ಹಾಕಿಬಿಟ್ಟು ಮಿಕ್ಸ್ಡ್ ವೆಜಿಟೇಬಲ್ ಹಾಕಿ ತೆಂಗಿನಕಾಯಿ ಮಿಕ್ಸ್ ಹಾಕಿ ಮಾಡ್ತಾರಲ್ಲ ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅರ್ಧ ಲೀಟರ್ ಬಿಸಿನೀರನ್ನ ಪ್ಯಾನ್ಗೆ ಹಾಕೊಳ್ಳಿ, ಲೋ ಫ್ಲೇಮಲ್ಲೇ ಇಡಿ. ಅದಕ್ಕೆ ನೋಡಿ ಇವಾಗ ಎಲ್ಲ ವೆಜಿಟೇಬಲ್ಸ್ನ ಲೆಂತ್ ವೈಸ್ ಕಟ್, ಅರ್ಧ 1/3 ಕಪ್ ಸೂರಣ ಮತ್ತು ಒಂದು ಡ್ರಮ್ ಸ್ಟಿಕ್ಕು, ಅದು ಕೂಡ 1/3 ಕಪ್ ಆಗಿದೆ ಕಟ್ ಮಾಡೋದು. ಎಲ್ಲ ಲೆಂತ್ ವೈಸ್ ಕಟ್. 2/3 ಕಪ್ಪು ಬೀನ್ಸು, ಫ್ರೆಂಚ್ ಬೀನ್ಸು, ಮತ್ತು 1/2 ಕಪ್ಪು ಕ್ಯಾರೆಟು, ಮತ್ತು 3/4 ಕಪ್ಪು ಪಂಪ್ಕಿನ್, ಸ್ವೀಟ್ ಪಂಪ್ಕಿನ್, ಮತ್ತು ಒಂದೇ ಒಂದು ಗ್ರೀನ್ ಬ್ರಿಂಜಾಲ್ ಎಳೆಯದು ಮನೆಯದು. ಹಾಗೆ 1/3 ಕಪ್ಪು ರಾ ಬನಾನಾ, ಬಾಳೆಕಾಯಿ, ಮತ್ತು ವೈಟ್ ಆ್ಯಶ್ ಗಾರ್ಡ್ ಇರುತ್ತಲ್ಲ ಕುಂಬಳಕಾಯಿ, ಅದು 1 ಕಪ್ಪು, ಮತ್ತು ಅರ್ಧ ಕಪ್ಪು ಗ್ರೀನ್ ಪೀಸ್, ನಾನು ಫ್ರೆಶ್ಶೇ ಹಾಕಿದ್ದೀನಿ, ಎಲ್ಲನೂ ಹಾಕ್ಕೊಂಡು. ಹಾಗೆ ಅದಕ್ಕೆ 1/3 ಟೀ ಸ್ಪೂನು ಅರಿಶಿನ ಪುಡಿ ಮತ್ತು ಅರ್ಧ ಟೀ ಸ್ಪೂನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದರಲ್ಲೇ ಆ ಪ್ಯಾನಲ್ಲಿ ಒಂದು ಸತಿ ಕಂಬೈನ್ ಮಾಡ್ಕೊಳ್ಳಿ. ಚೆನ್ನಾಗಿ ನೀರು ಹಾಕಿದ್ದೀವಲ್ಲ ಕೆಳಗಡೆ ನೋಡಿ, ಹೇಗೂ ನೀರು ಹಾಕಿದ್ರಿಂದ ಕುದೀತಾ ಇದೆ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಅಬ್ಸರ್ವ್ ಮಾಡ್ತಾ ಇರಿ. ಹಾಗೆ ಆವಾಗಲೇ ಹೇಗೆ ಕುಕ್ ಆಗಿದೆ ಇವಾಗ ನೋಡಿ, ಅರ್ಧಂಬರ್ಧ ಕುಕ್ ಆಗಿದೆ, ಪೂರ್ತಿ ಕುಕ್ ಆಗಿಲ್ಲ. ಒಂದು ಸತಿ ತೋರಿಸ್ತಾ ಇದ್ದೀನಿ. ಮತ್ತೆ ಒಂದು ಸ್ಟೀರ್ ಕೊಡಿ, ಅದಕ್ಕೆ ಮತ್ತೆ ಕುಕ್ ಮಾಡಲಿಕ್ಕೆ ಬಿಡಿ. ಅಷ್ಟರಲ್ಲಿ ನಾವು ಮಸಾಲೆ ತಯಾರು ಮಾಡೋಣ. 1/4 ಕಪ್ಪು ಚೆನ್ನಾಗಿ ತೆಂಗಿನಕಾಯಿ, ಒಳ್ಳೆ ತೆಂಗಿನಕಾಯಿನ ಹಾಕ್ಕೊಳ್ಳಿ ಬೌಲ್ಗೆ, ಎಳೆದು ಬೇಡ, ಚೆನ್ನಾಗಿ ಬೆಳೆದಿರೋದು. 1 ಟೀ ಸ್ಪೂನು ಈ ಜೀರಿಗೆ ಕಾಳು ಹಾಕ್ಕೊಳ್ಳಿ, 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಹಾಗೆ 4 ರಿಂದ 5 ಚಿಕ್ಕದು ಕೇರಳ ನೀರುಳ್ಳಿ ಇರುತ್ತಲ್ಲ ಸಾಂಬಾರು ನೀರುಳ್ಳಿ, ಅದು ಹಾಕ್ಕೊಳ್ಳಿ, ಮತ್ತು ಎಳೆ ಕರ್ಬೇವಿನ ಸೊಪ್ಪು ಕೆಲವೊಂದು 10 ರಿಂದ 15 ಹಾಕ್ಕೊಳ್ಳಿ. ಮತ್ತು ಅದನ್ನು ನೀರು ಹಾಕ್ದಲೇ ಪಲ್ಸ್ ಮಾಡಿ. ಆ ಪಲ್ಸ್ ಮಾಡಿದ ಮಸಾಲೆ ನೋಡಿ ಹೆಂಗಿದೆ, ಅದನ್ನು ಹಾಗೇ ಇದು ಇವಾಗ ಕುಕ್ಕಾಗಿದೆ ಅದು ವೆಜಿಟೇಬಲ್ಸ್ ಎಲ್ಲ ಆ ಪ್ಯಾನಿಗೆ ಹಾಕ್ಕೊಳ್ಳಿ. ಮತ್ತು ಆ ಅದರಲ್ಲೇ ಇದೆಯಲ್ಲ ನೀರು, ಅದರಿಂದ ಸುಮ್ಮನೆ ಕಂಬೈನ್ ಮಾಡಿ ಮತ್ತು ನೀರು ಹಾಕೋದೇ ಬೇಡ. ನೋಡಿ ಇದು ಕುದಿ ಬರ್ತಾ ಇದೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಮೊದಲು ಸ್ವಲ್ಪ ಹಾಕಿದ್ದೀವಲ್ಲ ಅದು ಸಾಕಾಗಲ್ಲ. ಒಂದು ಜಂಟ್ಲ್ ಮಿಕ್ಸ್ ಕೊಡಿ. ಈಗ ಆಯ್ತಲ್ಲ, ಇವಾಗ ಕುದೀತಾ ಇದೆ ಅನ್ಬೇಕಾದ್ರೆ ಅದಕ್ಕೊಂದು ಕರ್ಡ್ಸ್ ಹಾಕಿ 1/3 ಕಪ್ಪು, ಎಷ್ಟು ಬೇಕೋ ನಿಮ್ಗೆ ಅಷ್ಟು ಹಾಕಿ. ನಾನು ಒಂದು 1/3 ಕಪ್ ಹಾಕಿದ್ದೀನಿ. ಹಾಗೆಯೇ ಒಂದು ಮಿಕ್ಸ್ ಕೊಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು. ಈಗ ನೋಡಿ ಮತ್ತೆ ಹೈ ಮಾಡಬೇಡಿ, ಇವಾಗ ಆಯಿತು. ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಕೋಕೋನಟ್ ಆಯಿಲ್, ಅದು 1-2-3 ಟೀ ಸ್ಪೂನ್ ಹಾಕ್ಕೊಳ್ಳಿ. ಅಲ್ಲಿಗೆ ಆಯಿತು, ಎಮ್ಮಿ ಅವಿಯಲ್ಲು ಸವಿಲಿಕ್ಕೆ ರೆಡಿ ಆಯಿತು. ಇದು ಒಂದು ಸೈಡ್ ಡಿಶ್ಶು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತದೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.